ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಬ್ರಹ್ಮನ ಮಾನಸ ಪುತ್ರನಾದ ಮತ್ತು ಅಸುರರ ಗುರು ಶುಕ್ರಾಚಾರ್ಯರ ತಂದೆ ಭೃಗು ಮಹರ್ಷಿಗಳ ಬಗ್ಗೆ ಹೇಳುತ್ತೇನೆ. ಬ್ರಹ್ಮನು ಸೃಷ್ಟಿಸಿದ ಅನೇಕ ಪ್ರಜಾಪತಿಗಳಲ್ಲಿ ಇವರು ಒಬ್ಬರು. ಇವರ ಹೆಂಡತಿಯರಾದ ಖ್ಯಾತಿ, ಕಾವ್ಯಮಾತ ಮತ್ತು ಪುಲೋಮೆ. ಇವರು ಜ್ಯೋತಿಷ್ಯಶಾಸ್ತ್ರದ ಪಿತಾಮಹ. ಜ್ಯೋತಿಷ್ಯ ಕೃತಿ ಭೃಗು ಸಂಹಿತಾದ ಲೇಖಕ. ಇದರಲ್ಲಿ ಪೂರ್ಣ ಜೀವನದ ಭವಿಷ್ಯವಾಣಿಯನ್ನು ಬರೆದರು ಮತ್ತು ಅವುಗಳನ್ನು ಭೃಗು ಸಂಹಿತ ಎಂದು ಒಟ್ಟುಗೂಡಿಸಿದರು. ಒಮ್ಮೆ ಸರಸ್ವತಿ ನದಿಯ ದಡದಲ್ಲಿ ಋಷಿಗಳು ಮಹಾಯಾಗವನ್ನು ಮಾಡುತ್ತಿದ್ದರು. ಆಗ ನಾರದರು ಬಂದು ಆ ಯಾಗದ ಪ್ರದಾನವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅರ್ಪಿಸುತ್ತಿದ್ದೀರಿ ಎಂದು ಕೇಳಿದರು. ಆಗ ಋಷಿಗಳು ಸ್ವಲ್ಪ ಹೊತ್ತು ಮೌನವಾಗಿ ಯಾರು ಅಗ್ರಗಣ್ಯರು ಅವರಿಗೆ ಅರ್ಪಿಸಲಾಗುವುದು ಎಂದರು. ಆದರೆ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದು ಸುಲಭವಾದ ಕಾರ್ಯವಲ್ಲ ಎಂದು ಎಲ್ಲ ಋಷಿಗಳು ಅರಿತಿದ್ದರು. ಇದೆಲ್ಲ ಪೂರ್ವನಿಶ್ಚಿತ ಮತ್ತು ದೇವರ ಲೀಲೆ ಎಂದು ನಾರದರಿಗೆ ತಿಳಿದಿತ್ತು. ಆಗ ನಾರದರು ಇದು ಭೃಗು ಮಹರ್ಷಿಯಿಂದ ಮಾತ್ರ ಸಾಧ್ಯ ಎಂದು ತಿಳಿದು ಭೃಗು ಮಹರ್ಷಿಗೆ ಪರೀಕ್ಷಿಸಲು ಕಳುಹಿಸಲಾಯಿತು. ಈ ಕಾರ್ಯವನ್ನು ವಹಿಸಿದ ನಂತರ ಮೊದಲು ಬ್ರಹ್ಮದೇವನನ್ನು ಭೇಟಿ ಮಾಡಿದರು. ಬ್ರಹ್ಮನು ವೇದವನ್ನು ಪಠಿಸುತ್ತಿದ್ದನು ಮತ್ತು ತನ್ನ ಸಂಗಾತಿಯಾದ ಸರಸ್ವತಿಯೊಂದಿಗೆ ಸಮಯ ಕಳೆಯುತ್ತಿದ್ದನು. ಭೃಗುವಿನ ಆಗಮನ ಬ್ರಹ್ಮನು ಗಮನಿಸಲಿಲ್ಲ. ತನಗೆ ಅವಮಾನವಾಗಿದೆ ಎಂದು ಭಾವಿಸಿ ಅಲ್ಲಿಂದ ಕೈಲಾಸಕ್ಕೆ ಹೋದನು. ಅಲ್ಲಿ ಪರಶಿವನು ಪಾರ್ವತಿಯೊಡನೆ ಏಕಾಂತದಲ್ಲಿ ಇದ್ದನು. ಅಲ್ಲಿಯೂ ಭೃಗುವಿನ ಆಗಮನ ಗಮನಿಸಲಿಲ್ಲ. ಕೋಪಗೊಂಡು ಕೊನೆಗೆ ವೈಕುಂಠಕ್ಕೆ ಹೋದನು. ಶ್ರೀಹರಿಯು ಶೇಷನಾಗನ ಮೇಲೆ ಧ್ಯಾನ ಮಗ್ನದಲ್ಲಿ ಇದ್ದನು. ಇವನ ಆಗಮನ ಶ್ರೀಹರಿಯೂ ಗಮನಿಸದೆ ಹೋದ. ಭೃಗುವಿನ ಕೋಪ ತೀವ್ರವಾಯಿತು. ಶ್ರೀಹರಿಯನ್ನು ಎಬ್ಬಿಸಲು ಎದೆಯ ಮೇಲೆ ಒದ್ದನು. ತಕ್ಷಣವೇ ಶ್ರೀಹರಿಯು ಎಚ್ಚರಗೊಂಡು ಭೃಗುವಿಗೆ ನಮಸ್ಕರಿಸಿದ. ಕೋಪದಲ್ಲಿದ್ದ ಭೃಗು ಮಹರ್ಷಿಯನ್ನು ಕೂಡಿಸಿ ಅವನ ಕಾಲುಗಳನ್ನು ಸವರುತ್ತಾ, ಋಷಿಗಳೇ, ನನ್ನ ಎದೆಯ ಮೇಲಿನ ಆಭರಣಗಳಿಂದ ನಿಮ್ಮ ಪಾದಗಳಿಗೆ ನೋವಾಗಿದೆಯೇ ಎಂದು ಕೇಳಿದನು. ಭೃಗು ಮಹರ್ಷಿ ಸುಮ್ಮನಿದ್ದ. ಕಾರಣ, ಭೃಗುವಿನ ಪಾದದಲ್ಲಿನ ಮೂರನೇ ಕಣ್ಣು ತೆರೆದಿತ್ತು. ಅದನ್ನು ಮುಚ್ಚಿದರೆ ಕೋಪ ಶಾಂತವಾಗುತ್ತೆ ಎಂದರಿತ ಶ್ರೀಹರಿಯು ಆ ಕಣ್ಣನ್ನು ಮುಚ್ಚಿದನು. ತಕ್ಷಣ ತೀವ್ರವಾದ ನೋವಿನಿಂದ ತನ್ನ ಕೋಪ ಅಹಂಕಾರದ ಬಗ್ಗೆ ಅರಿತುಕೊಂಡನು. ಶ್ರೀಹರಿಯಲ್ಲಿ ಕ್ಷಮೆ ಕೇಳಿದನು. ಆಗ ಶ್ರೀಹರಿಯು ಆತನನ್ನು ಕ್ಷಮಿಸಿದನು. ಇದನ್ನೆಲ್ಲ ನೋಡಿದ ಲಕ್ಷ್ಮೀದೇವಿ ಶ್ರೀಹರಿಯ ಮೇಲೆ ಕೋಪಗೊಂಡಳು. ಏಕೆಂದರೆ ಶ್ರೀಹರಿಯ ಎದೆಯು ಲಕ್ಷ್ಮಿಯ ಸ್ಥಾನ. ಇಷ್ಟೆಲ್ಲ ಆದರೂ ಶ್ರೀಹರಿಯು ಆತನನ್ನು ದಂಡಿಸದೆ ಕ್ಷಮಿಸಿದರು ಎಂದು ಕೋಪಗೊಂಡು ಭೂಮಿಯ ಕಡೆ ಬಂದು ಕೊಲ್ಲಾಪುರದಲ್ಲಿ ಕುಳಿತಳು. ಶ್ರೀಹರಿಯು ಲಕ್ಷ್ಮಿಯನ್ನು ಹುಡುಕುತ್ತಾ ಶೇಷಾಚಲಂ ಬೆಟ್ಟಕ್ಕೆ ಬಂದನು. ಹಿಂದೆ ದೇವತೆಗಳ ಮತ್ತು ಅಸುರರ ನಡುವೆ ಆಗಾಗ ಯುದ್ಧ ನಡೆಯುತ್ತಿತ್ತು. ದೇವತೆಗಳ ವಿಶಿಷ್ಟ ಶಕ್ತಿಯಿಂದ ಅಸುರರು ಸೋಲನ್ನು ಅನುಭವಿಸುತ್ತಿದ್ದರು. ಇದರಿಂದ ಅವಮಾನಗೊಂಡ ಅಸುರರ ಗುರು ಶುಕ್ರಾಚಾರ್ಯರು ಶಿವನನ್ನು ಧ್ಯಾನಿಸಿ ಶಿವನಿಂದ ಮಂತ್ರ ಸಂಜೀವಿನಿ ಸ್ತೋತ್ರವನ್ನು ಪಡೆದುಕೊಂಡರು. ಶುಕ್ರಾಚಾರ್ಯರು ತನ್ನ ತಂದೆ ಭೃಗು ಮಹರ್ಷಿಯ ಆಶ್ರಮದಲ್ಲಿ ಅಸುರರಿಗೆ ಆಶ್ರಯವನ್ನು ನೀಡಿದರು. ಇದನ್ನರಿತ ದೇವತೆಗಳು ಶುಕ್ರಾಚಾರ್ಯರ ಅನುಪಸ್ಥಿತಿಯಲ್ಲಿ ಭೃಗು ಮಹರ್ಷಿಯ ಆಶ್ರಮದ ಮೇಲೆ ದಾಳಿ ಮಾಡಲು ಮುಂದಾದರು. ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಅಸುರರ ಮೇಲೆ ದಾಳಿ ಮಾಡುತ್ತಾರೆ. ಆಗ ಅಸುರರು ಭೃಗು ಮಹರ್ಷಿಗಳ ಪತ್ನಿ ಕಾವ್ಯಮಾತೆಯಲ್ಲಿ ಆಶ್ರಯವನ್ನು ಕೇಳುತ್ತಾರೆ. ಕಾವ್ಯಮಾತ ಇಂದ್ರನಿಂದ ಅಪಾರವಾದ ಶಕ್ತಿಯನ್ನು ಪಡೆದುಕೊಂಡಿದ್ದಳು. ಆಕೆಯ ಶಕ್ತಿಯಿಂದ ದೇವತೆಗಳು ಕಂಗಾಲಾದರು. ನಂತರ ಆಕೆಯಲ್ಲಿ ಅಸುರರನ್ನು ಆಶ್ರಮದಿಂದ ಬಿಡಿಸಲು ವಿನಂತಿಸಿದರು. ಇವರು ತಮ್ಮ ಅತಿಥಿಗಳು ಎಂದು ಹೇಳಿ ನಿರಾಕರಿಸಿದಳು. ಇದರಿಂದ ಇಂದ್ರನು ವಿಷ್ಣುವಿನ ಬಳಿ ಆಕೆಯನ್ನು ಸಂಹರಿಸಲು ಹೇಳುತ್ತಾನೆ. ವಿಷ್ಣು ತಡ ಮಾಡದೆ ತನ್ನ ಸುದರ್ಶನ ಚಕ್ರದಿಂದ ಭೃಗುವಿನ ಪತ್ನಿಯ ತಲೆಯನ್ನು ಕತ್ತರಿಸುತ್ತಾನೆ. ಭೃಗು ಮಹರ್ಷಿಗಳು ಹಿಂದಿರುಗಿದಾಗ ತನ್ನ ಪತ್ನಿಯ ರುಂಡವಿಲ್ಲದ ಮುಂಡವನ್ನು ನೋಡುತ್ತಾರೆ. ಕೋಪಗೊಂಡು ವಿಷ್ಣುವಿಗೆ, ನೀನು ಭೂಮಿಯಲ್ಲಿ ಅನೇಕ ಬಾರಿ ಜನ್ಮ ತಾಳಬೇಕು ಹಾಗೂ ಸಾವಿನ ಮತ್ತು ಲೌಕಿಕ ಜೀವನದ ನೋವನ್ನು ಅನುಭವಿಸುವಂತಾಗಬೇಕು ಎಂದು ಶಪಿಸುತ್ತಾರೆ. ಇದರಿಂದ ವಿಷ್ಣು ರಾಮನಾಗಿ ಕೃಷ್ಣನಾಗಿ ಭೂಮಿಯಲ್ಲಿ ಮತ್ತೆ ಮತ್ತೆ ಜನಿಸುತ್ತಾನೆ. ಇದಿಷ್ಟು ಭೃಗು ಮಹರ್ಷಿಗಳ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.